ಹೆಸರು ಗೋಪಿ ಅಂತ. ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬೆಂಗಳೂರು ಒನ್ ಅಂತ ಸಿದ್ದರಾಮಯ್ಯ ಅವರು ಬೋರ್ಡ್ಗಳು ಹಾಕಿ ಫ್ಲೆಕ್ಸ್ಗಳಾಗ್ತಾ ಇದ್ದಾರೆ. ಅಭಿವೃದ್ಧಿ ಇದು ಮೂಲತಃ ಚಾಮರಾಜಪೇಟೆ ತೊಗೊಂಡ್ರೆ ನಿಮಗೆ ಇತಿಹಾಸದಲ್ಲಿ ಹೆಸರುವಾಸಿಯಾದಂಥ ಚಾಮರಾಜಪೇಟೆ. ಎಲ್ಲ ರೋಡ್ಗಳನ್ನಲ್ಲೂ ತಾರ್ಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಕನ್ಸರ್ವೆನ್ಸಿ. ಮುಂಚೆ ಆದರೆ ದೊಡ್ಡ ದೊಡ್ಡ ಸೈಟ್ಗಳಿತ್ತು, ಮುಂದೆಗಡೆ ರೋಡ್ಗಳಿತ್ತು, ಹಿಂದೆಗಡೆ ಕನ್ಸರ್ವೆನ್ಸಿಗಳಿತ್ತು, ಅದಕ್ಕೆ ಲೈನ್. ಇವಾಗ ಕನ್ಸರ್ವೆನ್ಸಿಗಳೆಲ್ಲನೂ ಬಾಗಿಲುಗಳು ಮಾಡ್ಕೊಂಡಿದ್ದಾರೆ, ಯಾವುದು ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಹೆಸರು ವೆಂಕಟೇಶ್ ಅಂತ. ಸುಮಾರು ಇಲ್ಲಿ ನಾವು ವ್ಯಾಪಾರ ಸ್ಥಳವಾದ ಇದು 50 ವರ್ಷದಿಂದ ಇದ್ದೀವಿ. 50 ವರ್ಷದಿಂದ ಇದೇ ವ್ಯಾಪಾರ, ಇದೇ ಸ್ಥಳದಲ್ಲಿ ಹೀಗೆ ಇದ್ದೀವಿ. ಹೀಗೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಮಗೆ ಅನ್ವಯಿಸ್ತದೆ. ಈ ಮಕ್ಕಳಿಗೆ ಈ ಫೀಸು, ಈ ಮೆಡಿಷನ್ಸು, ಇದನ್ನು ಪೂರೈಸೋಕ್ಕಾಗಲ್ಲ. ನಮ್ಮಂಥವ್ರು ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಮಕ್ಕಳು ಫೀಸ್ ಕಟ್ಟಿ ಓದ್ಸೋಕ್ಕಾಗ್ತಾ ಇಲ್ಲ. ಹಿರಿಯದ ನಾಗರಿಕಗಳಿಗೆ ಯಾವುದು ಸವಲತ್ತುಗಳು ಕೊಡ್ತಾ ಇಲ್ಲ. ಆಮೇಲೆ ಮಕ್ಕಳುಗಳಿಗೆ, ಸ್ಕೂಲ್ ಮಕ್ಕಳುಗಳಿಗೆ ಅವಕ್ಕೂ ಫೆಸಿಲಿಟೀಸ್ಗಳಿಲ್ಲ. ಬಡವ್ರಿಗೆ ಈ ಮಾತೆತ್ತಿದ್ರೆ ನಾನು ಆ ಭಾಗ್ಯ ಕೊಟ್ಟೆ, ಈ ಭಾಗ್ಯ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಈ ಇಂದಿರಾ ಕ್ಯಾಂಟೀನಲ್ಲಿ ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ ಅಲ್ವಾ? ಸುಮಾರು ಜನ ಊಟಗಳು ಮಾಡ್ತಾಯಿದ್ದಾರೆ ಅಂತ ಅವರು ಅವರು ಹೆಮ್ಮೆ ಪಡ್ಕೊತಾ ಇದ್ದಾರೆ. ಬಟ್ ನಾಗರಿಕರಲ್ಲಿ ನೀವು ಕೆಳಮಟ್ಟದಲ್ಲಿ ಬಂದು ಗುರುತಿಸಿ ಯಾರ್ಯಾರಿಗೆ ಏನೇನು ಕುಂದುಕೊರತೆಗಳಿದೆ ಅಂತ ತಿಳಿದು ಸರ್ಕಾರ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ ಫುಟ್ಪಾತ್ ಇದೆ, ಒಳ್ಳೆ ರೋಡ್ ಇದೆ, ನಮ್ಮ 5 ರೋಡೂ ಭಾಳ ಸುರಕ್ಷಿತವಾಗಿದೆ. ಹಂಗ ಅದಾಗಿ ನಮ್ಮ ಕೌನ್ಸಿಲರು ಭಾಳ ಮುತುವರ್ಜಿ ಮಾಡ್ತಾರೆ, ಚಂದ್ರಶೇಖರ್ ಅಂದ್ಬಿಟ್ಟು. ಅವರು ಆಗಾಗ ಬಂದು ವಿಸಿಟ್ ಕೊಟ್ಟು ರಸ್ತೆಯಲ್ಲಿರೋ ಕಸ ಕಡ್ಡಿನೆಲ್ಲ ಕ್ಲೀನಿಂಗ್ ಮಾಡೋದು, ಈ BPMನವ್ರನ್ನ ಕರೆಸಿ ಅದನ್ನು ಕ್ಲೀನ್ ಮಾಡೋದು, ಒಂದು ಮೋರಿ ಕಟ್ಕೊಳ್ಳಿ. ಒಂದು ಇತ್ತೀಚೆಗೆ ಮಳೆ ಬಂದರೆ ಈ ಮೋರಿ ನೀರೆಲ್ಲ ಚೇಂಬರೆಲ್ಲ ಮೇಲೆ ಬರುತ್ತೆ, ರಸ್ತೆಯಲ್ಲೇ ಬರುತ್ತೆ. ಅದನ್ನು ಮೊನ್ನೆ ಎಲ್ಲ ಏನೋ ತೆಗೆಸಿ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ, ಇನ್ನೂ ಮಾಡಬೇಕಾಗಿದೆ. ಈ ಟ್ರಾಫಿಕ್ದು ಒಂದು ಕಂಟ್ರೋಲ್ ಮಾಡಬೇಕು. ಅದೇ ನಾನು ಹೇಳಿದ್ದು ಇತಿಹಾಸದ ಚಾಮರಾಜಪೇಟೆ, ಇದಕ್ಕೆ ಯಾರೂ ಜವಾಬ್ದಾರಿ ಕೊಟ್ಟು ಮಾಡೋಂಥವ್ರು ಯಾರೂ ಇಲ್ಲ. ಅವ್ರು ಮಾಡ್ತಾರೆ ಅಂತ ಇವರು, ಇವ್ರು ಮಾಡ್ತಾರೆ ಅಂತ ಅವರು, ಯಾವುದು ಇಡೀ ನೀವು ಚಾಮರಾಜಪೇಟೆನ ರೌಂಡ್ ಹೊಡೀರಿ, ಎಲ್ಲೂ ಕೆಲಸ ನಡೀತಾ ಇರೋದಂತೂ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಗೊತ್ತಿದ್ದಂಗೆ ನನಗೆ 50 ವರ್ಷ ಇಲ್ಲಿ, ಹಿಂದೆ ನಮ್ಮ ತಾಯಿಯವರಿದ್ದರು, ನಮಗೆ ನೀರೆಲ್ಲ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಹಂಗೇನಾದ್ರು ಪರಿಸ್ಥಿತಿ ಬಂದಾಗ 1 ಆರ್ 2 ಡೇಸು ಅದೆಲ್ಲ ಬಗೆಹರಿಯುತ್ತದೆ, ಏನಂತ ಇದು ಬರಲ್ಲ. ಇಲ್ಲಿ ಚಾಮರಾಜಪೇಟೆ 1st main road, 2nd main road, 3rd main road, 4th 5th 5 ರೋಡೂ ಭಾಳ ಬಂಗಾರದಂಥ ರೋಡು. ಜನನು ಅಷ್ಟೇ ಒಳ್ಳೆ ಜನ. ಗಲಾಟೆ ಆಗೋದು, ಮತ್ತೊಂದು ಆಗೋದು ಇಲ್ಲಲ್ಲ, ಇಲ್ಲೆಲ್ಲ ಅಂಥ ಪರಿಸ್ಥಿತಿ ಉದ್ಭವ ಆಗಲ್ಲ. ನಮ್ಮ ಕೌನ್ಸಿಲರು ಭಾಳ ಮುತುವರ್ಜಿ ಮಾಡ್ತಾರೆ, ಅವರಿಂದ ನಮಗೆ ಒಳ್ಳೆ ಅಭಿಮಾನ ಇದೆ. ಯಾವುದೇ ನಮಗೆ ಆಗಲಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಬರಲಿ, ಮನೆಯಲ್ಲಿ ನೀರು ಬರದೇ ಇರಲಿ, ಕಾರ್ಪೊರೇಷನ್ ಅವರೇ ಆಗಲಿ, ಮತ್ತು ಯಾರೇ ಬಂದು ತೊಂದರೆ ಕೊಟ್ಟರು ಹೋಗಿ ಇನ್ಫಾರ್ಮೇಷನ್ ಕೊಟ್ಟರೆ ತಕ್ಷಣ ಅದನ್ನು ಬಗೆಹರಿಸ್ತಾರೆ. ಸರ್, ಇಲ್ಲಿ ಪರಿಹಾರ ಏನು ಅಂತಂದರೆ ಜನಗಳು, ಜನಪ್ರತಿನಿಧಿಗಳು ಯಾರೂ ಸರಿಗಿಲ್ಲ. ಕೆಲಸ ಆಗಬೇಕು, ಜನಗಳು ಯಾವಾಗ ದಂಗೆ ಹೇಳ್ತಾರೋ ಆವತ್ತು ಕೆಲಸ ನಡೀತದೆ ಅನ್ನಿಸ್ತದೆ.